ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳು ಬಂದಿದ್ದಾವೆ, ಅವೆಲ್ಲನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಲವಾರು ಸ್ಟಾಕ್ ಗಳ ಅಪ್ಡೇಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ, ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ 204 points ಅಥವಾ 0.31% ಕಂಡು ಬಂದಿದೆ. ಅದರಲ್ಲೂ ಕೊನೆ ಮೂಮೆಂಟ್ ಅಲ್ಲಿ ಒಳ್ಳೆ ರ್ಯಾಲಿ ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ. ಹಾಗೆ ಅದರ ನಂತರ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 95 points ಅಥವಾ 0.48% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇಲ್ಲೂ ಕೂಡ ನೋಡಬಹುದು ಕೊನೆ ಮೂಮೆಂಟ್ ಅಲ್ಲಿ ಒಳ್ಳೆ ಬೈಯಿಂಗ್ ಕಂಡು ಬಂದಿದೆ, ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು 0.26% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅದರ 1%. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. FMCG ಸ್ವಲ್ಪ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, ಉಳಿದಂತೆ IT ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, ಫಾರ್ಮ ಸ್ವಲ್ಪ ಡೌನ್ ಆಗಿದೆ. ಈಗ ನೆಕ್ಸ್ಟ್ PSU ಬ್ಯಾಂಕ್ ಗಳಲ್ಲಿ ರ್ಯಾಲಿ ಕಂಟಿನ್ಯೂ ಆಗಿದೆ, 1.35% ಇವತ್ತು ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಈಗ ನೆಕ್ಸ್ಟ್ ಅಪ್ಡೇಟ್ ಗೆ ಬರೋದಾದ್ರೆ CLSA ಅವರು, ಇದು ಒಂದು ರಿಸರ್ಚ್ ಏಜೆನ್ಸಿ, ಏನು ಇತ್ತೀಚೆಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಸದ್ಯದ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡೋದು ಈಗಿನ ಲೆವೆಲ್ ಇಂದ ಅಷ್ಟೊಂದು ಸರಿಯಾಗಲ್ಲ ಅನ್ನೋಂತ ಒಪಿನಿಯನ್ ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ, ಬಟ್ ಆಸ್ ಆಫ್ ನೌ ಇವರ ರಿಸರ್ಚ್ ರಿಪೋರ್ಟ್ ಹೇಳ್ತಾ ಇರೋದು ಸ್ವಲ್ಪ ದಿನದ ಮಟ್ಟಿಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳಲ್ಲಿ ಬರ್ತಾ ಇರುವಂತಹ ರ್ಯಾಲಿ ಅಥವಾ ಈ ಹಿಂದೆ ಕಂಡಂತ ರ್ಯಾಲಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗ್ಬೋದು ಅನ್ನೋಂತ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಇದಾದ ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಅಪ್ಡೇಟ್ ಗೆ ಬರೋದಾದ್ರೆ ಇವತ್ತು ಅದಾನಿ ಗ್ರೂಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೋಡಬಹುದು ಅದಾನಿ ಎಂಟರ್ಪ್ರೈಸಸ್ 9% ರ್ಯಾಲಿ ಕಂಡಿದೆ. ಹಾಗೆ ಅದಾನಿ ಗ್ರೂಪ್ ನ ಎಲ್ಲಾ ಶೇರ್ ಗಳು ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ನೋಡಬಹುದು ಅದಾನಿ ಎನರ್ಜಿ, ACC, ಅದಾನಿ ಎಂಟರ್ಪ್ರೈಸಸ್ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಕಾರಣ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದಾನಿ ಕೇಸ್ ನ ಬಗ್ಗೆ ಎನ್ಕ್ವೈರಿ ಕಂಪ್ಲೀಟ್ ಆಗಿದೆ, ಅಂದ್ರೆ ಇನ್ನು ತೀರ್ಪು ಬಂದಿಲ್ಲ, ತೀರ್ಪನ್ನ ಕಾಯ್ದಿರಿಸಿದೆ. ಸೆಬಿ ಕೂಡ ತನ್ನ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ಜೊತೆಗೆ ಮೊನ್ನೆ CJI ಅವರು ಒಂದು ಮಾತನ್ನ ಹೇಳಿದ್ರು, ಅದೇನಂತಂದ್ರೆ ಇಂಡೆನ್ಬರ್ಗ್ ಅವರು ಆರೋಪ ಮಾಡಿದ ತಕ್ಷಣ ನಾವು ಅದನ್ನ ಕಣ್ಮುಚ್ಕೊಂಡು ನಂಬೋದಿಕ್ ಆಗೋದಿಲ್ಲ, ಹಾಗಾಗಿನೇ ನಾವು ಸೆಬಿ ಇನ್ವೆಸ್ಟಿಗೇಷನ್ ಫಾರ್ಮ್ ಮಾಡಿದ್ದು ಅನ್ನೋಂಥದ್ದು. ಸೊ ಅದೆಲ್ಲ ಪಾಯಿಂಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ಇದರ ತೀರ್ಪು ಕೂಡ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಅದಾನಿ ಗ್ರೂಪ್ ನ ಶೇರ್ ಗಳಲ್ಲಿ ರ್ಯಾಲಿ ಕಂಡು ಬಂದಿದೆ. ಗೊತ್ತಿಲ್ಲ ತೀರ್ಪು ಏನ್ ಬರುತ್ತೋ ಗೊತ್ತಿಲ್ಲ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಈಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ, ಮೇ ಬಿ ಅದಾನಿ ಗ್ರೂಪ್ ನ ಪರವಾಗಿ ತೀರ್ಪು ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ಕಂಡು ಬಂದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ನ್ಯೂಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ. ಈಗಾಗಲೇ ನಾನು ಸಾಕಷ್ಟು ಸಲ ಹೇಳಿದೀನಿ, ಅದಾನಿ ಗ್ರೂಪ್ ಅನ್ನ ನಾನಂತೂ ಅವಾಯ್ಡ್ ಮಾಡ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಖಂಡಿತ ನೀವು ಹೋಗ್ಬೋದು, ಬಟ್ ನಾನಂತೂ ಈ ಗ್ರೂಪ್ ಅನ್ನ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಪೊಲಿಟಿಕಲ್ ರೀಸನ್ಸ್ ಆಗ್ಬೋದು ಅಥವಾ ಇವರ ಸಾಲದ ಕಾರಣಕ್ಕಾಗ್ಬೋದು, ಈಗ ವೇರಿಯಸ್ ಕಾರಣಗಳಿಗೆ ನಾನು ಈ ಗ್ರೂಪ್ ಅನ್ನ ಅವಾಯ್ಡ್ ಮಾಡ್ತೀನಿ. ಇದನ್ನು ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ, ನಿಮ್ಗೆ ಈ ಗ್ರೂಪ್ ಇಷ್ಟ ಆಗುತ್ತೆ ಅಂದ್ರೆ ಖಂಡಿತ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ತುಂಬಾ ಜನರಿಗೆ ಇಷ್ಟ ಆಗೋದು ಯಾಕೆಂತಂದ್ರೆ ಈ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಬರುತ್ತೆ ಅನ್ನೋ ಕಾರಣಕ್ಕೆ, ರ್ಯಾಲಿ ಮೇಲ್ಗಡೆನೂ ಬರುತ್ತೆ ಕೆಳಗಡೆನೂ ಬರುತ್ತೆ, ಆ ರಿಸ್ಕ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಸೊ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಈಗ ನೆಕ್ಸ್ಟ್ ಸ್ಟಾಕ್ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್, ಇವತ್ತು ಫೋಕಸ್ ಅಲ್ಲಿ ಇತ್ತು, ಕಾರಣ ನಿನ್ನೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ 1:1 ratio ನಿನ್ನೆ. ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬಂದಿದೆ. ಸೊ ಇವತ್ತು ನೋಡಬಹುದು 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ಕೆಟ್ ಕೂಡ ಈ ಬೋನಸ್ ಇಶ್ಯೂಗೆ ಥಮ್ಸ್ ಅಪ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಮಾರ್ಕೆಟ್ ಕೂಡ ಅಕ್ಸೆಪ್ಟ್ ಮಾಡಿದೆ, ಅದನ್ನ ಅಪ್ರಿಶಿಯೇಟ್ ಮಾಡಿದೆ ಕಂಪನಿಯ ಡಿಸಿಷನ್ ಅನ್ನು. ಹೀಗೆ ನೆಕ್ಸ್ಟ್ ನೆಟ್ವೆಬ್ ಟೆಕ್ನಾಲಜೀಸ್, ಈ ಕಂಪನಿ ಕೂಡ ನೋಡಬಹುದು ಇವತ್ತು 8.5% ರ್ಯಾಲಿ ಕಂಡು ಬಂದಿದೆ. ಕಾರಣ ಕಂಪನಿ AI ಗೆ ಸಂಬಂಧಪಟ್ಟಂತೆ NVIDIA ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ, ಕೊಲಾಬರೇಟ್ ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಇವತ್ತು ನೆಟ್ವೆಬ್ ಟೆಕ್ನಾಲಜೀಸ್ ಅಲ್ಲಿ ಈ ರೀತಿ ರ್ಯಾಲಿ ಕಂಡು ಬಂದಿದೆ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು, 4,900 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ, ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ. 2023 July ಲಿಸ್ಟ್ ಆಗಿರುವಂತಹ ಕಂಪನಿ, ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಈ ರೀತಿ ಇದೆ, ನೀವು ಸ್ಟಡಿ ಮಾಡಬಹುದು ಬೇಕಿದ್ರೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಟಾಟಾ ಪವರ್, ಇವತ್ತು ನೋಡಬಹುದು 5% ರ್ಯಾಲಿ ಟಾಟಾ ಪವರ್ ಅಲ್ಲಿ ಕಂಡು ಬಂದಿದೆ. ಕಂಪನಿ 60,000 crore ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ, ಅದರಲ್ಲಿ 45% ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತಹ ಕ್ಯಾಪೆಕ್ಸ್, ಅದು 24-27 ಅಂದ್ರೆ 2027 ವರೆಗೂ. ಸೊ ಕಾರಣಕ್ಕಾಗಿ ಇವತ್ತು ಟಾಟಾ ಪವರ್ ಅಲ್ಲಿ ಈ ರೀತಿ ರ್ಯಾಲಿ ಕೂಡ ಕಂಡು ಬಂದಿದೆ, ಭರ್ಜರಿ ಕ್ಯಾಪೆಕ್ಸ್ ಅಂತಾನೆ ಹೇಳ್ಬೋದು ಮುಂದಿನ 3 ವರ್ಷಗಳಿಗೆ. ಈಗ ನೆಕ್ಸ್ಟ್ ಆಗ ಬರೋದಾದ್ರೆ BSE Limited, ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ. ಜೆಫ್ರೀಸ್ ಅವರು ಇನ್ನು 24% ಅಪ್ಪರ್ ಸೈಡ್ ಪೊಟೆನ್ಶಿಯಲ್ ಅನ್ನ ವ್ಯಕ್ತಪಡಿಸಿದ್ದಾರೆ ಇಷ್ಟೊಂದು ರ್ಯಾಲಿಯ ನಂತರ ಕೂಡ ಅಂತ. ನೋಡಬಹುದು ಇವತ್ತು ಕೂಡ 9% ಪಾಸಿಟಿವ್ ಪರ್ಫಾರ್ಮೆನ್ಸ್ BSE ನಲ್ಲಿ ಕಂಡು ಬಂದಿದೆ.
ರಾಕೆಟ್ ತರ ಮೇಲೆ ಹೋಗ್ತಾನೆ ಇದೆ, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, 32,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಈ ಬೇಕಿದ್ರೆ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಎಸ್ಜೆವಿಎನ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಸೋ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡುಬಂದಿದೆ, ಅದರ 3% ರ್ಯಾಲಿ ಎಸ್ಜೆವಿಎನ್ ಅಲ್ಲಿ ಕಂಡುಬಂದಿದೆ. ಹೀಗೆ ನೆಕ್ಸ್ಟ್ ಕೆಪಿಎ ಗ್ರೀನ್ ಎನರ್ಜಿ ಕಂಪನಿಯ ಸಬ್ಸಿಡಿಯರಿಗೆ 4 MW ಆರ್ಡರ್ ಸಿಕ್ಕಿದೆ ಅನ್ನುವಂತ ನ್ಯೂಸ್ ಅನ್ನ ಕವರ್ ಮಾಡಿದೆ. ಇವತ್ತು ಓಪನಿಂಗ್ ಅಂತೂ ಚೆನ್ನಾಗಿತ್ತು, ಬಟ್ ಆ ಓಪನಿಂಗ್ ಅನ್ನ ಸಸ್ಟೈನ್ ಮಾಡ್ಕೊಳ್ಳಕ್ ಆಗ್ಲಿಲ್ಲ, ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಂಪನಿ. ನೆಕ್ಸ್ಟ್ ಮಾರುತಿ ಸುಜುಕಿ, ಇದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ಜನವರಿಯಿಂದ ತನ್ನ ಕಾರ್ಗಳ ಬೆಲೆಯನ್ನ ಏರಿಕೆ ಮಾಡುವಂತ ಡಿಸಿಷನ್ ಅನ್ನ ತಗೊಳ್ತಿದೆ ಅಂತ. ಇವತ್ತಿನ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ, ಬಟ್ ಇಲ್ಲಿ ವೋಲಟೈಲ್ ಸೆಷನ್ ಇವತ್ತು ಕಂಡು ಬಂದಿದೆ. ಓಪನಿಂಗ್ ಚೆನ್ನಾಗಿತ್ತು, ಅದರ ನಂತರ ಕೂಡ ಮೇಲೆ ಹೋಗಿತ್ತು, ಮತ್ತೆ ಡೌನ್. ಇಲ್ಲಿ ವೋಲಟೈಲ್ ಸೆಷನ್ ಇವತ್ತು ಕಂಡು ಬಂದಿದೆ ಮಾರುತಿ ಸುಜುಕಿಯಲ್ಲಿ. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಅದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇದರ ಬಗ್ಗೆ ಇದ್ದಂತ ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ. ಹಾಗೆ ಬೈಬ್ಯಾಕ್ ಸಂಬಂಧಪಟ್ಟಂತ ಅಪ್ಡೇಟ್ ಕೂಡ ಬಂದಿದೆ ನೋಡಬಹುದು. ಡಿಸೆಂಬರ್ 1 ಬೈಬ್ಯಾಕ್ ಓಪನ್ ಆಗುತ್ತೆ, 7 ಕೂಡ ಓಪನ್ ಇರುತ್ತೆ. ನಿಮ್ಮ ಹತ್ರ ಸ್ಟಾಕ್ ಇದ್ರೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಹೀಗೆ ನೆಕ್ಸ್ಟ್ ಸ್ಟಾಕ್ UPL ಲಿಮಿಟೆಡ್, ಇದ್ರ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ. ಕಂಪನಿ ಮಾರಿಷಸ್ ಗೆ ಎಂಟರ್ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಇವತ್ತು ಸುದ್ದಿಯಲ್ಲಿತ್ತು. ಕೊನೆ ಮೂಮೆಂಟ್ ಅಲ್ಲಿ ಸ್ವಲ್ಪ ಬೈಯಿಂಗ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೀವು ಸ್ಟಡಿ ಮಾಡಬಹುದು, ಆದ್ರೆ ಅಷ್ಟೊಂದು ಪೊಟೆನ್ಶಿಯಲ್ ಏನು ಕಾಣೋದಿಲ್ಲ. 5 ನೋಡಬಹುದು 11%, ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು 5 ಕಂಡು ಬಂದಿಲ್ಲ. ಬಟ್ ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ಕಮ್ ಬ್ಯಾಕ್ ಅನ್ನ ಮಾಡಬಹುದು, ನೋಡಬಹುದು ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ. ನೆಕ್ಸ್ಟ್ ಹಾಗೆ ಬರೋದಾದ್ರೆ ಗೋಲ್ಡಿಯಂ ಇಂಟರ್ನ್ಯಾಷನಲ್, ಇದ್ರ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಇವತ್ತು ಬೆಳಗ್ಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಕೊನೆ ಮೂಮೆಂಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸಣ್ಣ ಕಂಪನಿ 800 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ ವೀಕೆಂಡ್ ಅಲ್ಲಿ ಈ ಕಂಪನಿಗೆ ಬಿಸ್ನೆಸ್ ವೈಸ್ ಸುಮಾರು 20 crore ಆನ್ಲೈನ್ ಅಂಡ್ ಆಫ್ಲೈನ್ ಬಿಸ್ನೆಸ್ ಆಗಿದೆ ಅನ್ನುವಂತ ಒಂದು ನ್ಯೂಸ್ ಅಪ್ಡೇಟ್ ಬಂದಿತ್ತು. ಆ ಅಪ್ಡೇಟ್ ಗೆ ಅನುಗುಣವಾಗಿ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕೂಡ ಕಂಡು ಬಂತು ಮಾರ್ನಿಂಗ್. ಬಟ್ ಕೊನೆ ಮೂಮೆಂಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, 1 ಅಲ್ಲಿ ನೋಡಬಹುದು 33%, ಎಷ್ಟು ವೋಲಟೈಲ್ ಸೆಷನ್ ನೋಡಬಹುದು. ಸಡನ್ ಆಗಿ ಮೇಲೆ ಹೋಗಿದೆ, ಮತ್ತೆ ಹಾಗೆ ಡೌನ್ ಕೂಡ ಆಗಿದೆ, ಮತ್ತೆ ಮೇಲೆ ಡೌನ್, ಮತ್ತೆ ಈಗ ನೋಡಬಹುದು ಎಷ್ಟು ರ್ಯಾಲಿ ಕಂಡು ಬಂದಿದೆ. ಸೊ ಇಲ್ಲಿ ವೋಲಟೈಲ್ ಇರುತ್ತೆ ಈ ಸ್ಟಾಕ್, ಇದರ ಮ್ಯಾಕ್ಸಿಮಮ್ ಅಥವಾ 5 ಪರ್ಫಾರ್ಮೆನ್ಸ್ ಅನ್ನ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ. ಹೀಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು. ಸೊ ಈ ರೀತಿ ಇರುವಂತದ್ದು, ರಿಸ್ಕ್ ಕೂಡ ಜಾಸ್ತಿ ಇರುವಂತದ್ದು, ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಜುಬಿಲೆಂಟ್ ಫುಡ್ ವರ್ಕ್ಸ್, ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಕಂಪನಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಬಂದಿದೆ ನೋಡಬಹುದು. ಜುಬಿಲೆಂಟ್ ಫುಡ್ ವರ್ಕ್ಸ್ ಟು ಅಕ್ವೈರ್ ರೆಸ್ಟ್ ಆಫ್ ಶೇರ್ಸ್ ಇನ್ ಡಿಪಿ ಯುರೇಷಿಯಾ ಫಾರ್ €73 million. ಈ ಡಿಪಿ ಯುರೇಷಿಯಾದಲ್ಲಿ ನೋಡಬಹುದು 51% ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಸ್ಟಾಕ್ ಅಲ್ಲಿ ಏನು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ, ಸ್ಟಿಲ್ ಒಳ್ಳೆ ಕಂಪನಿ, ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು. 35,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಡೊಮಿನೋಸ್ ಪಿಜ್ಜಾ ಚೈನ್ಸ್ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ. ನೆಕ್ಸ್ಟ್ MCX, ಇವತ್ತು ನೋಡಬಹುದು 7% MCX ಅಲ್ಲಿ ರ್ಯಾಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕಂಪನಿಯ ಬೋರ್ಡ್ ತಗೊಂಡಿರುವಂತ ಒಂದು ಡಿಸಿಷನ್ ನೋಡಬಹುದು. MCX ಶೇರ್ಸ್ ಇಟ್ ಆನ್ ಆಲ್ ಟೈಮ್ ಹೈ ಆಫ್ಟರ್ ಬೋರ್ಡ್ ಡಿಸೈಡ್ಸ್ ಟು ರಿಕವರ್ ಟೆಕ್ ಕಾಸ್ಟ್ ಫ್ರಮ್ MCXCC. ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಈಗ ನೆಕ್ಸ್ಟ್ ಟಾಟಾ ಮೋಟರ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಇದಕ್ಕೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ, ಟಾಟಾ ಟೆಕ್ನ IPO. ಯಾಕಂದ್ರೆ ಟಾಟಾ ಮೋಟಾರ್ಸ್ ಟಾಟಾ ಟೆಕ್ನ ಹೋಲ್ಡಿಂಗ್ ಕಂಪನಿ, ಅದರಲ್ಲಿ ಹಲವಾರು ಪಾಸಿಟಿವ್ಸ್ ಕಂಡು ಬರ್ತಿರೋದ್ರಿಂದ ಈ ವಾರದಲ್ಲೇ ಲಿಸ್ಟ್ ಕೂಡ ಆಗ್ತಿರೋದ್ರಿಂದ ಟಾಟಾ ಮೋಟಾರ್ಸ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಈಗ ನೆಕ್ಸ್ಟ್ ಆಗ ಬರೋದಾದ LIC. LIC ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಕಾರಣ ಕಂಪನಿ ಹೊಸ ಪ್ಲಾನ್ ಅನ್ನ ಅನೌನ್ಸ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. 10% ಗ್ಯಾರಂಟೀಡ್ ರಿಟರ್ನ್ ಕೊಡುವಂತ ಪ್ಲಾನ್ ನ ಅನೌನ್ಸ್ ಮಾಡಬಹುದು. ಆ ಕಾರಣಕ್ಕಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು. ಇವತ್ತು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ. ಮಾರ್ನಿಂಗ್ ಚೆನ್ನಾಗಿತ್ತು ನೋಡಬಹುದು, ನೀವು ಇಲ್ಲಿ ಆಲ್ಮೋಸ್ಟ್ 693-694 ವರ್ಗೂ ಹೋಗಿತ್ತು, ಅದರ ನಂತರ ಡೌನ್ ಕೂಡ ಆಗಿದೆ ಸ್ಟಾಕ್. ನೆಕ್ಸ್ಟ್ LIC ಜೊತೆ GIC ಅಥವಾ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿ ಇತ್ತು ಶುಕ್ರವಾರದ ಸೆಷನ್ ಅಲ್ಲಿ. ಇವತ್ತು ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ. ಜೊತೆಗೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಅಂತಂದ್ರೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ನೋಡಬಹುದು. ಇವತ್ತು ಕೂಡ 9.5% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಆಗಿದೆ. ಈ ಮೂರು ಸ್ಟಾಕ್ ಗಳು ಕೂಡ ಒಂದೇ ಕಾರಣಕ್ಕೆ ಸುದ್ದಿಯಲ್ಲಿದ್ವು. ಇವತ್ತು 2 ಸ್ಟಾಕ್ ಗಳಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಅಲ್ಲಿ 9.5% ರ್ಯಾಲಿ ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಅದು ಸುಜ್ಲೋನ್ ಎನರ್ಜಿ. ಇವತ್ತು 4% ಡೌನ್ ಆಗಿದೆ. ಒಳ್ಳೆ ವಿಷಯ ಏನಪ್ಪ ಅಂತ ಅಂದ್ರೆ ಟ್ರೇಡ್ ಆಗಿದೆ. ಯಾಕಂದ್ರೆ ಯೂಶಲಿ ನಿಮ್ಗೆ ಗೊತ್ತಿದೆ, ಅಪ್ ಆದ್ರೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೆ, ಲೋ ಆದ್ರೆ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇತ್ತು. ಬಟ್ ಇವತ್ತು ಮಾರ್ನಿಂಗ್ ಇಂದ ಕೊನೆವರೆಗೂ ಕೂಡ ಟ್ರೇಡ್ ಆಗಿದೆ. ಇದು ಒಳ್ಳೆ ಸೈನ್ ಅಂತ ಅಂದ್ಕೊಳ್ಬಹುದು. ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾ ಇರ್ತೀರಿ, ಅಪ್ ಆದ್ರೆ ಯಾಕೆ ಅಪ್ ಆಗ್ತಿದೆ ಅಂತ, ಡೌನ್ ಆದ್ರೆ ಯಾಕೆ ಡೌನ್ ಆಗ್ತಿದೆ ಅಂತ. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ನ್ಯೂಸ್ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ಮೇಲೆ ಅಲ್ಲಿಂದ 15% ಡೌನ್ ಆಗುವಂತ ಸಾಧ್ಯತೆಗಳು ಎಲ್ಲ ಸ್ಟಾಕ್ ಅಲ್ಲೂ ಇರುತ್ತೆ. ಸೊ ಅದನ್ನ ನಾರ್ಮಲ್ ಕರೆಕ್ಷನ್ ಅಂತ ಕೂಡ ಹೇಳ್ತಾರೆ. 1 ಮಂತ್ ಅಲ್ಲಿ ನೋಡಬಹುದು 23% ಪಾಸಿಟಿವ್ ಇರುವಂತಹ ಸಮಯದಲ್ಲಿ
ಐಯಿಂದ 7-8% 10-15-20% ಕೂಡ ಡೌನ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದು ಕಾಮನ್ ಕೂಡ, ನೀವು ಇಲ್ಲಿ ಕೂಡ ನೋಡ್ಬೋದು 15% ಇಲ್ಲೂ ಕೂಡ ನೋಡ್ಬೋದು 10% ಹತ್ರ. ಈ ರೀತಿ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ, ಅವುಗಳನ್ನ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳೋದು. ಸೊ ನೋಡಿದ್ರೆ ಈ ಎಲ್ಲ ಅಪ್ಡೇಟ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.